ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಪಕ್ಷದ ಕಾರ್ಯಕರ್ತರ ಎದುರು ತಲೆ ತಗ್ಗಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ನನಗೆ ನಿಜಕ್ಕೂ ಕೂಡ ಜೆಡಿಎಸ್ ಜೊತೆ ಇನ್ನು ಮುಂದಿನ ದಿನಗಳಲ್ಲಿ ರಾಜಕೀಯ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ನಾನು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ಬಿಡ್ತೀನಿ. ಯಾವಾಗ ನನಗೆ ಬೇಸರ ಆಯ್ತು ಅಂತ ಗೊತ್ತಾಯ್ತು, ಕಾಂಗ್ರೆಸ್ ನಿಂದ ನನಗೆ ಮೇಲಿಂದ ಮೇಲೆ ಬ್ಯಾಕ್ ಟು ಬ್ಯಾಕ್ ಫೋನ್ ಬರ್ತಾ ಇದೆ. ನಾನು ಯಾವತ್ತಾದರೂ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತೀನಿ ಅಂತ ಹೇಳಿದ್ನ, ಬಟ್ ಯಾಕೆ ಹೇಳಲಿಲ್ಲ ಕುಮಾರಸ್ವಾಮಿ ಅವರು ಒಂದೇ ಒಂದು ಮಾತು ನನಗೆ ಹೇಳಲಿಲ್ವಲ್ಲ. ಮುಂಬರುವಂತಹ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಜೆಡಿಎಸ್ ಹಾಗೆ ಬಿಜೆಪಿ ಚುನಾವಣಾ ಪೂರ್ವ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ನನಗೆ ಬೇಸರ ಆಗಿದೆ ಅಂತ ಇವತ್ತು ನಡೆಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಹಾಗಾದ್ರೆ ಏನೇನೆಲ್ಲ ಮಾತಾಡಿದ್ರು ಇಬ್ರಾಹಿಂ ಅವರು ಕೇಳ್ತಾ ಹೋಗ. ಇದು ಕೊನೆ ಮೂಮೆಂಟ್ನಲ್ಲಿ ಬಿಜೆಪಿಯ ದುರಾಡಳಿತ, ಬಿಜೆಪಿಯನ್ನ ಕಿತ್ತೆ ಹೊರಗೆ ಹಾಕ್ಬೇಕು ಅಂತಂಥೇಳಿ ಸಂಕಲ್ಪ ಮಾಡಿದ್ದು ಒಂದು, ಮತ್ತು ಕುಮಾರಸ್ವಾಮಿಯವರು ಖುದ್ದು ಒಂದು ವಿಡಿಯೋ ವೈರಲ್ ಆಗಿದೆ, ಎಲ್ಲೇ ಜೆ ಡಿ ಎಸ್ಗೆ ಶಕ್ತಿ ಇಲ್ವೋ ಅಲ್ಲಿ ಕಾಂಗ್ರೆಸ್ಸಿಗೆ ಮತ ಕೊಡಿ ಅಂತ ಕುಮಾರಸ್ವಾಮಿನೇ ಹೇಳಿದ್ದಾರೆ. ಆ ವಿಡಿಯೋನ ಉಪಯೋಗಿಸ್ಕೊಂಡ್ರೆ ಸೊ ಅದೇನಾಗಿದೆ ಅಂತ ಹೇಳಿದ್ರೆ ಅದು ಕೂಡ ತಪ್ಪಾಯಿತು. ಆಮೇಲೆ ನಿಮ್ಮ ಚಿಕ್ಕಮಗಳೂರು ಭೋಜೇಗೌಡರು ವಿಧಾನ ಪರಿಷತ್ತಿನ ನಮ್ಮ ಫ್ಲೋರ್ ಲೀಡರು, ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ರು ಇಲ್ಲ ಕಾಂಗ್ರೆಸ್ಸಿಗೆ ಓಟ್ ಕೊಡ್ರಿ ಅಂತ ಹೇಳಿದ್ದ. ಮತ್ತು ಕೊನೆ ಹಂತ 5-10 ದಿವಸಕ್ಕಿದ್ದಾಗ ಸಂಪನ್ಮೂಲ ಕೊರತೆಯಿಂದ ಅನೇಕ ಜನ ಕ್ಯಾಂಡಿಡೇಟ್ಗಳು ಹಿಂಸರಿದ್ರು. ಸೊ ಇವೆಲ್ಲ ಅಡ್ವರ್ಸ್ ಎಫೆಕ್ಟು ಬಿಜೆಪಿಯ ದುರಾಡಳಿತ ಕಾಂಗ್ರೆಸ್ಸಿಗೆ ಅವರು ನಿರೀಕ್ಷಣೆ ಮಾಡದೇ ಇರೋಷ್ಟು ಹೆಚ್ಚು ಸ್ಥಾನ ಅವರಿಗೆ ಸಿಕ್ತು. ಸೊ ಹಾಗಾಗಿ ನಾವು ಇದರಿಂದ ನಾವು ಆತಂಕ ಪಡಬೇಕಾದಂಥದ್ದಿಲ್ಲ. ಎರಡನೇ ಇದ್ದಂಥ ಜನತಾದಳ 100 ಆಯಿತು. ಈಗ 19 ಮತ್ತು ನಾವು 100 ಆಗ್ತಕ್ಕಂಥದ್ದು ದೊಡ್ಡದಲ್ಲ. ಪ್ರಜಾಪ್ರಭುತ್ವದಲ್ಲಿ ನಾವು ಜನರ ಎದುರುಗಡೆ ಹೋಗಿ ವಿಶ್ವಾಸ ಗಳಿಸಿ ಯಾವ ಮತ ನಮಗೆ ಬರಲಿಲ್ವೋ ಬರಲಿಲ್ಲ ಅನ್ನೋಕ್ಕಿಂತ ದೂರೋಕ್ಕಿಂತ ಬದಲು ಬರದೇ ಇರೋದಕ್ಕೆ ಕಾರಣ ಏನು, ಆ ಕಾರಣ ಹುಡುಕಿ ಆ ಕಾರಣವನ್ನು ಸರಿ ಮಾಡಿಕೊಂಡ್ರೆ ಆಗತ್ತೆ. ಅವ್ರು ಕಳ್ಕೊಂಡಿದ್ದಾದ್ರೂ ಏನು ಎಂದು ಜನತಾದಳಕ್ಕೆ 211 ಸೀಟ್ ಸಿಕ್ಕಿರಲಿಲ್ಲ. ಫಸ್ಟ್ ಟೈಮ್ 11 ಆದ್ಮೇಲೆ 211 ಕ್ಯಾಂಡಿಡೇಟ್ ಸಿಕ್ಕಿದ್ದು. ಓಟ್ ಪ್ಯಾಟ್ರನ್ ನಿಮಗೆ ಎಷ್ಟು ಬಂದಿದೆ? ಆಮೇಲೆ ಮಂಡ್ಯದಲ್ಲಿ ಹಾಸನದಲ್ಲಿ ನಿಮಗೆ ಓಟ್ ಯಾಕೆ ಕಡಿಮೆ ಆಯಿತು? ಒಕ್ಕಲಿಗರು ಓಟ್ ನಾ ಕೊಡಿಸೋದ, ರೈತರು ಓಟ್ ನಾನು ಕೊಡಿಸೋದ, ನನ್ನ ಜವಾಬ್ದಾರಿನ? ರಾಜ್ಯಾಧ್ಯಕ್ಷನಾಗಿ ಅಡುಗೆ ಮಾಡೋ ಕೆಲಸ, ಮನೇಲಿ ಏನು ಸಾಮಾನು ಇದೆ ಆ ಸಾಮಾನು ಹಾಕ್ಕೊಂಡು ಅಡುಗೆ ಮಾಡಿದ್ದೀವಿ. ನೀನು ಸಾಂಬಾರು ತಂದು ಬಿರಿಯಾನಿ ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ಸಾಮಾನು ತರದಿದ್ರೆ ನಾನೇನು ಮಾಡಲಿ? ಇವತ್ತು ಕುಮಾರಸ್ವಾಮಿ ಅವರು ತಿರುಗಾಡಿದ್ದಾರೆ, ನಾನು ರಾತ್ರಿ ಆಗಲೂ ತಿರುಗಾ, ಅವ್ರಿಗೆ ಗೊತ್ತಿದೆ ನಾವಿಬ್ಬರು ಬಿಟ್ಟರೆ ಮೂರನೇವ್ರು ಇಲ್ಲ ನಮ್ಮಲ್ಲಿ. ನಮಗೆ ಅದೊಂದು ಕೊರತೆ ಆಯಿತು. ಆಮೇಲೆ ಬಿಜೆಪಿಯವರು ಅವ್ರದ್ದು ಒಂದೇ ಗುರಿ ಬಿಜೆಪಿ ಸೋತ್ರ ಚಿಂತೆ ಎಲ್ಲ ಜೆ ಡಿ ಎಸ್ ಮುಗಿಸ್ಬೇಕು ಅಂತ 27 ಸಭೆ ಮಾಡಿದ್ರು ನರೇಂದ್ರ ಮೋದಿಯವರು. ಎಲ್ಲಿ ಮಾಡಿದ್ರು? ಜನತಾದಳ ಸ್ಟ್ರಾಂಗ್ ಇರೋ ಕಡೆನ ಸಭೆಗಳು ಮಾಡಿದ್ರು. ಯಾಕೆ ಮಾಡಿದ್ರು? ಕಾಂಗ್ರೆಸ್ ತೆಗೆಯೋದು ಇರಲಿ, ಫಸ್ಟು ಜನತಾದಳ ತೆಗೀರಿ ಅಂತ. ಇವತ್ತು ಈ ನೀತಿ ಮಾಡಿರ್ತಕ್ಕಂಥ ಬಿಜೆಪಿ ಜೊತೆ ನಾವು ಹೋಗ್ತಾ ಇದ್ದೀವಿ. ಮುಂದೆ ಇದೇನು, ಇದು ಪಾರ್ಲಿಮೆಂಟಿಗೆ ಅಷ್ಟೇನಾ ಅಥವಾ ಅಸೆಂಬ್ಲಿಗೂ ಇದು ಆಗತ್ತಾ? ಜಿಲ್ಲಾ ಪಂಚಾಯತಿ ಏನು, ತಾಲೂಕು ಪಂಚಾಯತಿ ಏನು? ಮೈತ್ರಿ ಒಂದಕ್ಕೆ ಸೀಮಿತವಾಗಿದೆ, ಎಲ್ಲದಕ್ಕೆ ಸೀಮಿತವಾಗಿದೆಯೋ? ಇವೆಲ್ಲ ಪ್ರಶ್ನೆಗಳ ಬಗ್ಗೆ ಚರ್ಚೆ ಆಗಬೇಕು. ಆದ್ದರಿಂದ 16 ತಾರೀಕಿಗೆ ಏನು ಸಲಹೆ ಸೂಚನೆಗಳು ಬರ್ತವೋ ಅದನ್ನು ರಾಷ್ಟ್ರೀಯ ಅಧ್ಯಕ್ಷರ ಮುಂದೆ ಇಡ್ತೇವೆ. ಮತ್ತೆ ಪುನಃ ವಿಸ್ತಾರವಾಗಿ ಪಕ್ಷದ ಸಭೆ ಕರೀರಿ ಅಂತ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ರು, ಕರಿತೀವಿ. ಮದುವೆ ಬಹಿರಂಗವೂ ಆಗಿಲ್ವಲ್ಲ,
ನಾಲ್ಕು ಜನ ಹೋಗಿ ತಾಳಿ ಕಟ್ಕೊಂಡು ಬಂದ್ರೆ ಪ್ರಯೋಜನ ಏನು? ಎಲ್ಲರೂ ಹೋಗ್ಬೇಕಾಯಿತು. ಪ್ರೀ ಅರೇಂಜ್ ಮ್ಯಾರೇಜ್ ಅಲ್ಲ ಇದು. ಕೆಲವೊಂದು ಕಂಡೀಷನ್ ಹಾಕಿ ಏನಾದ್ರು ಒಳಗಡೆ ಬಿಟ್ಕೊಳೋದು. ಕೆಲವೊಂದು